वेलकम बैक टू द चैनल जयंतीस हैप्पी होम लाइफ फ्रेंड्स नोडी इवत्तु दीपावली कोने दिवस निम्गे हाउ टू प्रून रोज स्टेम्स अंत तोरिस्तीनि इवत्तु फर्स्ट एंड फॉरमोस्ट यारेल्ल सब्सक्राइब माडलिल्वा अवरु सब्सक्राइब माडि लाइक माडि शेर माडि हागू कमेंट माडि मत्ते अल्लि ओंदु बेल ऐकॉन इदे अल्ल अदल्ले आल अंत प्रेस माडि सो दट नानु मुंदे हाको वीडियोगळेल्ल निमगे ईजी आगि सिगुत्तदे सो इवाग इदु ओंदु स्माल गार्डन व्यू सो अदर ओट्टिगे नानु ನಿಮಗೆ ರೋಸ್ ಗಿಡವನ್ನು ಯಾವಾಗ ಕಟ್ ಮಾಡಬೇಕು ಪ್ರೂನ್ ಮಾಡಬೇಕಂತ ಹೇಳ್ತೀನಿ ರೋಸ್ ಎಲ್ಲ ಅಕ್ಟೋಬರಿಂದ ಫೆಬ್ರವರಿ ತನಕ ಪ್ರೂನ್ ಮಾಡ್ಬೋದಂತೆ ಸೊ ಇವಾಗ ಏನಂದರೆ ಹೂವು ಬಿಟ್ಟು ಆದ ಕೂಡಲೇ ರೋಸ್ ಗಿಡದ್ದು ಹೂವು ಡ್ರೈ ಆಗುತ್ತಲ್ವಾ ಅದು ಬೀಳುವಾಗ ಅದನ್ನು ಕಟ್ ಮಾಡಿಬಿಟ್ರೆ ಇಮ್ಮಿಡಿಯೇಟಾಗಿ ಚಿಗುರು ಬಂದು ಪುನಃ ಹೂವು ಬಿಡುತ್ತೆ ಇದು 365 ಡೇಸು ಹೂವು ಬಿಡುತ್ತೆ ಯಾವಾಗಲೂ ರೋಸ್ ಏನಂದರೆ ಇದಕ್ಕೆ ಬಿಸಿಲು ಬೇಕು ಸ್ವಲ್ಪ ಒಂದು 5 ಗಂಟೆ ಆದರೂ ಬಿಸಿಲು ಬೇಕು ಇದಕ್ಕೆ ಆಮೇಲೆ ಇದು ಏನು ಯಾವಾಗಲೂ ಆವಾಗವಾಗ ಗೊಬ್ಬರ ಒಂದು 15 ದಿವಸಕ್ಕಾದರೂ ಗೊಬ್ಬರ ಕೊಟ್ಟು ಮಣ್ಣನ್ನು ಅಪ್ಸೈಡ್ ಡೌನ್ ಮಾಡಿದ್ರೇ ಅದು ಚೆನ್ನಾಗಿ ಬರುತ್ತೆ ಇಮ್ಮಿಡಿಯೇಟ್ ಎಷ್ಟು ರೋಸ್ ಕೊಡುತ್ತೆ ಗೊತ್ತಾ ಬಟ್ ಏನಂದರೆ ಬಿಸಿಲು ಬೇಕು ಈ ಗಿಡವನ್ನು ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ತಗೊಂಡು ಬಂದೆ ಬಟ್ ಏನು ಮಾಡಿದ್ದೆ ಅಂದರೆ ಅದು ಸ್ವಲ್ಪ ನೆರಳಲ್ಲಿತ್ತು ಅದಕ್ಕೆ ಸ್ವಲ್ಪ ಹೂವು ಬಿಟ್ಟಾದಮೇಲೆ ಅದು ಅಷ್ಟೇನು ಹೂವು ಕೊಟ್ಟಿಲ್ಲ ಒಂದು ಎರಡು ಅದಕ್ಕೆ ಇವಾಗ ಬಿಸಿಲಲ್ಲಿ ತಂದಿಟ್ಟುಬಿಟ್ಟು ಅದನ್ನು ಸ್ವಲ್ಪ ರೀಪಾಟ್ ಮಾಡಿಟ್ಟೆ ಇವಾಗ ಚೆನ್ನಾಗಿ ಬೆಳೀತಾ ಇದೆ ಅದು ಇನ್ನೇನಂದರೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಇದು ಪರ್ಪಲ್ ರೋಸ್ ಗಿಡ ಇದರಲ್ಲಿ ನೋಡಿ ಎಷ್ಟು 3 ಬಿಟ್ಟಿದೆ ಹೂವು ಮತ್ತು ಒಟ್ಟು 6 ಹೂವು ಇದೆ ಇದು ಇದು ಬೀಳೋಕ್ಕಾಗಿದೆ ಇದನ್ನು ಹೆಂಗೆ ಪ್ರೂನ್ ಮಾಡೋದು ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೀವು 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿ ಅದು ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ರೋಸ್ ಅದು ದಳ ಬೀಳುವಾಗ ನೀವು ಕಟ್ ಮಾಡಿಬಿಡಿ ಇವಾಗ ನೋಡಿ ಇನ್ನೊಂದು ಕಡೆ ಕಟ್ ಮಾಡ್ತೀವಿ ಸಪೋಸ್ ಚಿಗುರೇನಾದರೂ ಇದ್ದರೆ ಚಿಗುರು ಬಿಟ್ಟು ಬಿಟ್ಟು ಕಟ್ ಮಾಡಿ ಅದು ಇಲ್ಲದಿದ್ದರೆ ಆ ಚಿಗುರು ಹೋಗಿಬಿಡುತ್ತಲ್ವಾ ಹೀಗೆ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಚಿಗುರು ಬಿಟ್ಟ ಕಡೆ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಅಲ್ಲಿ ಅರಸಿನ ಹಚ್ಬೋದು ಅರಸಿನವ ಇಲ್ಲದಿದ್ದರೆ ಇದು ಸಿಗುತ್ತೆ ಅದಕ್ಕೆ ಹಚ್ಚೋದು ಅದಕ್ಕೇನು ಹೇಳ್ತಾರಪ್ಪ ಅದು ಬರ್ತಾ ಇಲ್ಲ ಸೊ ಅದನ್ನು ಹಚ್ಚಿದರೆ ಬೇಗ ಚಿಗುರು ಬರುತ್ತೆ ಭಯ ಪಡ್ಲಿಕ್ಕೇನಿಲ್ಲ ನೀವು ಇವನ್ ಅರಸಿನ ಹಚ್ಚದಿದ್ದರೂ ಅದು ಆಗ್ತದೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ದೀಪಾವಳಿಗೋಸ್ಕರ ನಾನು ಇದಿಟ್ಟಿದ್ದೀನಿ ಫ್ರೆಂಡ್ಸ್ ದೀಪವನ್ನು ಇಟ್ಟಿದ್ದೀನಿ ಮಕ್ಕಳಿಗೂ ಇಷ್ಟ ಆಗುತ್ತಲ್ವಾ ಅಂತ ದೀಪವನ್ನು ಇಟ್ಟಿದ್ದೀನಿ ಇದು ಹೀಗೆ ಇರುತ್ತೆ ಯಾವಾಗಲೂ ಈ ದೀಪ ಮಾತ್ರ ಎಕ್ಸ್ಟ್ರಾ ಇಟ್ಟಿದ್ದೀನಿ ಆಮೇಲೆ ಏನಂದರೆ ಅದಕ್ಕೆ ನೀವು ಗೊಬ್ಬರ ಹಾಕಿ ಕಟ್ ಮಾಡಿದಾಗಲೇ ಗೊಬ್ಬರ ಹಾಕಬೇಕಂತ ಇಲ್ಲ ನೀವು ನೆಕ್ಸ್ಟ್ ಡೇ ಗೊಬ್ಬರ ಹಾಕಿ ನೆಕ್ಸ್ಟ್ ಡೇ ಗೊಬ್ಬರ ಹಾಕಿ ಚೆನ್ನಾಗಿ ಕೆದಕಿ ಇದು ನೋಡಿ ನಾನು ಗೊಬ್ಬರ ಮಾಡಿ ಇಟ್ಟಿದ್ದೀನಿ ಗೊಬ್ಬರ ಅಂದರೆ ಏನು ಗೊತ್ತಾ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇರುತ್ತಲ್ವ ಅದನ್ನು ನಾನು ಡ್ರೈ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆದ್ದು ಆಮೇಲೆ ಇದು ನೋಡಿ ಮೊಟ್ಟೆದು ಸಿಪ್ಪೆ ತುಂಬ ಒಳ್ಳೆಯದು ಬನಾನಾ ಲೀಫ್ ಬನಾನಾ ಪೀಲ್ ಆರೆಂಜ್ ಪೀಲ್ ಎಲ್ಲ ಇದೆ ಅಲ್ವಾ ಮುಸುಂಬಿ ಪೀಲ್ ಎನಿಥಿಂಗ್ ಮನೇಲಿ ಏನೇನು ಯೂಸ್ ಮಾಡ್ತೀವಿ ನೋಡಿ ಅದೆಲ್ಲ ತುಂಬ ಒಳ್ಳೆಯದು ಅದರಲ್ಲಿ ಇದೆಲ್ಲ ಇದೆ ಅಲ್ವಾ ನೈಟ್ರೋಜನ್ ಇದು ಅದೇನು ಪ್ರಾಸ್ಪರಸ್ ಎಲ್ಲ ಇದೆ ಅಲ್ವಾ ಎಲ್ಲ ಸಿಗುತ್ತೆ ಅದರಲ್ಲಿ ಏನು ವಿಟಮಿನ್ ಸಿ ಈ ಸಿಪ್ಪೆ ಎಲ್ಲ ಸೊ ಅದರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಆಮೇಲೆ ಇದು ನೋಡಿ ಟೀ ಯೂಸ್ ಮಾಡಿದ್ದು ಉಳ್ದದ್ದು ಇರುತ್ತಲ್ವ ಅದು ನಾವು ರೆಸಿಡ್ಯೂ ಇರುತ್ತಲ್ವ ಅದರದ್ದು ಪೌಡರ್ ಅದನ್ನು ನೀವು ಯೂಸ್ ಮಾಡಿದರೆ ಚೆನ್ನಾಗಿ ಹುಲುಸಾಗಿ ಬೆಳೆಯುತ್ತೆ ಇವಾಗ ನಿಮಗೆ ಇನ್ನೊಂದು ಕಡೆ ತೋರಿಸ್ತೀನಿ ರೆಡ್ ರೋಸ್ ಎಷ್ಟು ಬಿಡುತ್ತೆ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಅಂತೆ
ನೋಡಿ ಫ್ರೆಂಡ್ಸ್, ಇದು ರೆಡ್ ರೋಸ್. ನಾನು ಎರಡು ಸಲ ಹಾಕಿದ್ದೀನಿ ರೆಡ್ ರೋಸ್. ಇದ್ದು ತುಂಬ ಬೆಳೆಯುತ್ತೆ. ಇವಾಗ ಡ್ರೈ ಆಗಿ ಬೀಳ್ತಾ ಇದೆ. ಅದನ್ನು ಕಟ್ ಮಾಡಿದರೆ ಪುನಃ ಎಲ್ಲ ಕಡೆ ಚಿಗುರು ಬಂದು ಚೆನ್ನಾಗಿ ಇದಾಗ್ತದೆ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ, ಇದೆಲ್ಲ ಡ್ರೈ ಆಗಿದೆ ಅಲ್ವಾ. ಡ್ರೈ ಆದ ಕೂಡಲೇ ನೀವು ಕಟ್ ಮಾಡಬೇಕು ಫ್ರೆಂಡ್ಸ್. ಅಲ್ಲಿ ನೀವು ಇದಿದ್ರೆ ಕಟ್ ಮಾಡಬೇಡಿ, ಬಡ್ಡೆಲ್ಲ ಇದ್ದರೆ ಕಟ್ ಮಾಡಬೇಡಿ. ಉಳಿದ ಪೋರ್ಷನ್ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿ. ಸೊ ಅದು ಚೆನ್ನಾಗಿ ಹೂವು ಬಿಡುತ್ತೆ ಪುನಃ. ನೋಡಿ ಫ್ರೆಂಡ್ಸ್, ಇಲ್ಲಿನೂ ಅಷ್ಟೇ ಒಂದು ಡ್ರೈ ಇದೆ ನೋಡಿ, ಅದನ್ನು ಕಟ್ ಮಾಡ್ತೀವಿ ಇವಾಗ. ಸರಿಯಾಗಿ 45 ಡಿಗ್ರೀಸ್ ಆ್ಯಂಗಲಲ್ಲಿ ಕಟ್ ಮಾಡಿ ನೀವು. ಅದು ಹೆಂಗಿರುತ್ತೆ ನೋಡಿ, 45 ಡಿಗ್ರಿ ಆ್ಯಂಗಲ್ ಅಂದರೆ ಸ್ವಲ್ಪ ಸ್ಲ್ಯಾಂಟಾಗಿ ಹಿಂಗೆ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಆವಾಗ ಚೆನ್ನಾಗಿ ಹುಲುಸಾಗಿ ಅದರದ್ದು ಕೆಳಗಡೆನೇ ಬಂದು ಬಿಡುತ್ತೆ ಪುನಃ. ಎಲ್ಲೆಲ್ಲಿ ಡ್ರೈ ಆಗಿದೆ ಅಲ್ವಾ, ಅಲ್ಲೆಲ್ಲ ನೀವು ಕಟ್ ಮಾಡಿಕೊಳ್ಳಿ, ಆವಾಗ ಚೆನ್ನಾಗಿ ಬರ್ತದೆ. ಆಮೇಲೆ ನೀವು ಇದು ಮಳೆಗಾಲ ಎಲ್ಲ ಆದಮೇಲೆ ಇದೆಲ್ಲ ಒಂದ್ಸಲ ಚೆನ್ನಾಗಿ ಕಟ್ ಮಾಡ್ಬೋದು. ಆಮೇಲೆ ಈ ಥರ ಎಲೆ ಎಲ್ಲ ಇರುತ್ತಲ್ವ, ಇದೆಲ್ಲ ಕಟ್ ಮಾಡಿ ನೀವು. ಚೆನ್ನಾಗಿರಲ್ಲ ಅದು, ಅದರದ್ದು ಕೆಳಗಡೆನೆ ಚಿಗುರು ಬರುತ್ತೆ. ಆಮೇಲೆ ಒಂಥರ ಡ್ರೈ ಆದ ಲೀವ್ಸ್ ಎಲ್ಲ ಇದ್ದರೆ ಕಟ್ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ. ನಡುವೆನೆ ಹುಲುಸಾಗಿ ಬಂದು ಬಿಡುತ್ತೆ ಈ ಗಿಡ. ಇವಾಗ ಇನ್ನೇನು ಅದಕ್ಕೆ ಗೊಬ್ಬರ ಹಾಕಿ ನಾನು ಕೆದಕುವುದು ಮಣ್ಣನ್ನು ಹೆಂಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿ ಕಾಣ್ತದೆ. ಹಾಗೆ ಇದು ಚಿಗುರಿದಾಗಲೂ ಹಾಗೆ ತುಂಬ ನಳನಳಿಸುತ್ತೆ ಅದು, ಹೂವು ಮೊಗ್ಗು ಎಲ್ಲ ಬಿಟ್ಟಾಗ. ಇವಾಗಲೂ ತುಂಬ ಮೊಗ್ಗಿದೆ, ಅದರಲ್ಲಿ ಹೂವು ಇದೆ, 6-7 ಕಡೆ ಹೂವು ನಳನಳಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಮುದ್ದಾಗಿದೆ ಅಲ್ವಾ ಇದರದ್ದು. ಆಮೇಲೆ ದೊಡ್ಡ ದೊಡ್ಡದಾಗಿ ಬರ್ತದೆ. ಇದು ಆ್ಯಕ್ಚುಯಲ್ ಆಗಿ ಬಟನ್ ರೋಸ್ ಇದು, ಬಟ್ ನೋಡಿ ತುಂಬ ಮುದ್ದಾಗಿ ತುಂಬ ತುಂಬ ಕಡೆ ಬಿಟ್ಟಿದೆ. ಇದು 8-10 ಕಡೆ ಬಿಟ್ಟಿದೆ ರೋಸ್. ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇವಾಗ ರೀಅರೇಂಜ್ಮೆಂಟ್ ಮಾಡಬೇಕಂತ ಇದ್ದೀನಿ ಗಾರ್ಡನ್ ಸ್ವಲ್ಪ. ಆಮೇಲೆ ರೀಪಾಟ್ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್. ಸೊ ಅದನ್ನೆಲ್ಲ ಸ್ವಲ್ಪ ಇನ್ನೊಂದು 2-3 ವೀಕ್ಸ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇವಾಗ ಒಂದು ಲಾಸ್ಟಿಗೆ ಕಡೆಗೆ ಒಂದು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ಏನಂದರೆ ಇದು ಮಣ್ಣು ಕೆದಕ್ಕದ್ದು ಹೆಂಗೆ ಅಂತ ಹೇಳ್ತೀನಿ. ಸ್ವಲ್ಪ ಗೊಬ್ಬರ ಹಾಕ್ಕೊಳ್ಳಿ, ಈ ಬೋನ್ ಮಿಲ್ ಆದರೂ ಹಾಕ್ಬೋದು ನೀವು, ಮೊಟ್ಟೆದು ಪೌಡ್ರ್ ಆದರೂ ಹಾಕ್ಬೋದು. ಮಣ್ಣು ಕೆದಕಿಕೊಳ್ಳಿ ಫಸ್ಟಿಗೆ, ಅಪ್ ಡೌನ್ ಮಾಡಿಕೊಳ್ಳಿ. ಯಾವುದಾದ್ರೂ ಶಾರ್ಪ್ ಒಂದು ಸ್ಪೂನ ಏನಾದರೂ ಇರುತ್ತಲ್ವ, ಐಯನ್ ಪೀಸ್ ಏನ, ಅದರಿಂದ ಚೆನ್ನಾಗಿ ಅಪ್ ಡೌನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೀವು ಗೊಬ್ಬರ ಹಾಕಿ ಅದಕ್ಕೆ. ಆಮೇಲೆ ಪುನಃ ಅದು ಮೇಲಿನ ಮಣ್ಣಿರುತ್ತಲ್ವ ಅದನ್ನು ಮುಚ್ಚಿಬಿಡಿ ಫ್ರೆಂಡ್ಸ್, ಅಷ್ಟೇ ಅದರ ಕೆಲಸ. ನಾನು ಒಂದು ಸ್ಪೂನ್ ಪೀಸ್ ಇಟ್ಕೊಂಡಿದ್ದೇನೆ, ಅದರಿಂದ ಕೆದಕ್ತಾ ಇರೋದು. ಅಲ್ಲಿ ಇಲ್ಲಿ ಒಂದು 4-5 ಕಡೆ ಸ್ಪೂನ್ ಇಟ್ಟಿರ್ತೀನಿ. ಸೊ ಹಾಳದ ಸ್ಪೂನ್ ಇರುತ್ತೆ, ಇಲ್ಲಾಂದರೆ ಅದಕ್ಕೇನು ಅಷ್ಟೇನು ಬೆಲೆ ಇರೋಲ್ಲ ಅಲ್ವಾ. ಸ್ಪೂನ್ ಇಟ್ಬಿಟ್ರೆ ಆಚೆ ಈಚೆ ಹೋಗ್ಬೇಕಂತ ಇಲ್ಲ, ಅಲ್ಲಲ್ಲಿ ಪಕ್ಕದಲ್ಲಿ ಸಿಕ್ಕಿದಂಗೆ ಹಾಕ್ಬೋದು. ಇವಾಗ ನೋಡಿ ಮೊಟ್ಟೆದು ಪೌಡರ್ ಮಾಡಿ ಇಟ್ಟಿದ್ದೇನೆ ನಾನು ಡ್ರೈ, ಇದರಲ್ಲಿ ಅದನ್ನು ಹಾಕಿ ನೀವು ಆಲ್ರೆಡಿ ಇದ್ದ ಮಣ್ಣನ್ನು ಸ್ವಲ್ಪ ಅದರ ಮೇಲೆ ಹಾಕಿ ಅಷ್ಟೇ ಈಚೆ. ಆಮೇಲೆ ಅದು ಒಂದು 2 ವೀಕ್ಸ್ ಅಂದರೆ ಚಿಗುರು ಬರುತ್ತೆ ಚೆನ್ನಾಗಿ, ನೋಡಲಿಕ್ಕೂ ತುಂಬ ಚೆನ್ನಾಗಿರ್ತದೆ. ಸೊ ನಾಳೆ ಇನ್ನೂ ಮುದ್ದಾದ ವೀಡಿಯೋದೊಟ್ಟಿಗೆ ನೋಡ್ತೀನಿ ನಿಮ್ಮನ್ನು. ಹ್ಯಾಪಿ ದೀಪಾವಳಿ. ಆಮೇಲೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ನಿಮ್ಮ ಆಸೆಗಳೆಲ್ಲ ನೆರವೇರುವಂತೆ ಮಾಡಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ತೀನಿ. ಸೊ ಎಂಜಾಯ್ ದ ಡೇ. ನಾಳೆ ಇನ್ನೂ ಮುದ್ದಾದ ವೀಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.